ಈ ಭೂಮಿಯಲ್ಲಿ ವಿಸ್ಮಯಕಾರಿಯಾದಂತಹ ಭಯಾನಕವಾದಂತಹ ವಿಷಯಗಳು ತುಂಬಾನೇ ಇವೆ. ಕೆಲವೊಂದು ವಿಷಯಗಳು, ಕೆಲವೊಂದು ಜಾಗಗಳು ಕೇಳೋದಕ್ಕೆ ನೋಡೋದಕ್ಕೆ ತುಂಬಾ ಭಯಂಕರವಾಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ತುಂಬಾ ವಿಚಿತ್ರವಾದಂತಹ ಮತ್ತು ಭಯಾನಕವಾದಂತಹ ಕೆಲವು ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪಾಮುಕಿಲ್ ಇದು ಜಗತ್ತಿನ ವಿಚಿತ್ರವಾದಂತಹ ಪ್ರದೇಶಗಳಲ್ಲಿ ಒಂದಾಗಿದೆ. ಪ್ರಕೃತಿಯ ಅಸ್ವಾಭಾವಿಕ ಗುಣದಿಂದಾಗಿ ಇದು ವಿಚಿತ್ರವಾದ ಪ್ರದೇಶ ಅನ್ನಿಸಿಕೊಂಡಿದೆ. ಈ ಜಾಗದಲ್ಲಿ ಜ್ವಾಲಾಮುಖಿ ಉಂಟಾಗಿ ಬೃಹತ್ ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳ ಶಿಲೆಗಳು ಉಂಟಾಗಿವೆ. ಮೇಕ್ ಮಾರ್ಡೋ ಒಣಗಿದ ಕಣಿವೆ, ಇದು ಅಂಟಾರ್ಟಿಕಾದಲ್ಲಿದೆ. ಈ ಕಣಿವೆಯಲ್ಲಿ ನೈಸರ್ಗಿಕವಾಗಿ ಬಿಸಿ ನೀರು ಹರಿಯುತ್ತೆ. ಸ್ವಲ್ಪ ಕೆಂಪು ಬಣ್ಣ ಇರುವ ಈ ನೀರಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿ ಸಿಗುತ್ತೆ. ಈ ಕಣಿವೆ ನೋಡಿದರೆ ರಕ್ತ ಹರಿಯುತ್ತಿರುವಂತಹ ಒಂದು ಅನುಭವ ನಮಗೆ ಇಲ್ಲಿ ಕಾಣಿಸುತ್ತೆ. ಸಲೈನ್ ಅಲ್ಕೆ ಲೇಕ್, ಈ ಒಂದು ಕೆರೆ ಬ್ರಿಟನ್ನ ಕೊಲಂಬಿಯಾದಲ್ಲಿದೆ. ಈ ಕೆರೆಯಲ್ಲಿ 8ರಿಂದ 10 ಖನಿಜಗಳು ಸಿಗುತ್ತೆ. ಇಲ್ಲಿ ಬೇಸಿಗೆಯಲ್ಲಿ ನೀರು ಆವಿಯಾದಾಗ ಈ ಖನಿಜಗಳು ನಮಗೆ ಕಾಣಿಸುತ್ತೆ. ರೇಸ್ ಟ್ರ್ಯಾಕ್ ಪಾಳ್ಯ, ಇದೊಂದು ಒಣಗಿದ ಕೆರೆ, ಇದು ಕ್ಯಾಲಿಫೋರ್ನಿಯಾದಲ್ಲಿದೆ. ಈ ಒಂದು ಪ್ರದೇಶ ನೋಡೋದಕ್ಕೆ ಮನಮೋಹಕವಾಗಿ ಇರುತ್ತೆ. ಇಲ್ಲಿ ನಮಗೆ ಶಾಕ್ ನೀಡುವಂತಹ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಪ್ರದೇಶದಲ್ಲಿ ಕಲ್ಲುಗಳು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತನ್ನಷ್ಟಕ್ಕೆ ತಾನೇ ಚಲಿಸುತ್ತಂತೆ. ಇದು ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಇರುತ್ತೆ. ಅಷ್ಟೇ ಅಲ್ಲದೆ ಈ ಜಾಗದ ಬಗ್ಗೆ ಕೆಲವು ವಿಜ್ಞಾನಿಗಳು ರಿಸರ್ಚ್ ಗಳನ್ನು ಸಹ ನಡೆಸ್ತಾ ಇದ್ದಾರೆ. ಸಹಾರ ಮರುಭೂಮಿಯ ಕಣ್ಣು, ಸಹಾರ ಮರುಭೂಮಿಯಲ್ಲಿ ಕಣ್ಣಿನ ರೀತಿಯ ಆಕಾರ ಕಂಡುಬರುತ್ತೆ. ಇದನ್ನ ಸಹಾರ ಮರುಭೂಮಿಯ ಕಣ್ಣು ಅಂತ ಕರೆಯಲಾಗುತ್ತೆ. ಇದರಿಂದಾಗಿ ಈ ಮರುಭೂಮಿ ಇತರ ಮರುಭೂಮಿಗಿಂತ ಕೆಲವು ವಿಚಿತ್ರಗಳನ್ನು ಹೊಂದಿದೆ. ಸೊಕೊಟ್ರಾ ದ್ವೀಪ, ಈ ಪ್ರದೇಶವನ್ನು ಸಹ ಪ್ರಪಂಚದ ವಿಚಿತ್ರವಾದ ಪ್ರದೇಶ ಅಂತ ಗುರುತಿಸಲಾಗಿದೆ. ಇಲ್ಲಿ ಕಾಣಸಿಗುವ ಪಕ್ಷಿ, ಪ್ರಾಣಿ, ಹೂಗಳು ಪ್ರಪಂಚದ ಇತರ ಭಾಗಗಳಲ್ಲಿ ಕಾಣಿಸೋದಿಲ್ಲ. ಅಷ್ಟೊಂದು ವಿಚಿತ್ರವಾಗಿ ಮತ್ತು ಭಯಾನಕವಾಗಿ ಈ ಪ್ರದೇಶ ನಮಗೆ ಕಾಣಿಸುತ್ತೆ. ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಪ್ರಪಂಚದ ಕೆಲವು ವಿಸ್ಮಯಕಾರಿ ಮತ್ತು ವಿಚಿತ್ರವಾದಂತಹ ಪ್ರದೇಶಗಳನ್ನ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.